ಎಚ್ ಡಿ ಕೆ ಡಿ ಕೆ ಶಿ ಅಂದ್ರೇನೆ ಹಾಗೆ, ಒಬ್ಬರ ಮೇಲೊಬ್ಬರು ವಾಗ್ದಾಳಿ ಮಾಡಿಲ್ಲ ಅಥವಾ ಆರೋಪಗಳು ಮಾಡಿಲ್ಲ ಅಂತಂದರೆ ಇಬ್ಬರಿಗೂ ಕೂಡ ತಿಂದ ಅನ್ನ ಕರಗೋದಿಲ್ಲ. ಹೀಗಾಗಿ ವಾರಕ್ಕೆ ಒಂದಾದರೂ ಸರಿ ಒಬ್ಬರು ಆರೋಪವನ್ನು ಮಾಡಿದ್ರೆ ಅದಕ್ಕೆ ಮತ್ತೊಬ್ಬರು ಟಾಂಗನ್ನು ಕೊಟ್ಟಿರ್ತಾರೆ. ಇದೀಗ ಡಿ ಕೆ ಶಿ ಅವರ ಸರದಿ. ಇನ್ನು ಇವರು ಹೇಳೋ ಪ್ರಕಾರ ಎಚ್ ಡಿ ಕೆ ಅವರು ರಾಜಕಾರಣವನ್ನು ಬಿಟ್ಟು ರಾಜ್ಯದಲ್ಲಿಯೇ ಇದ್ಕೊಂಡು ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಿಕೊಡ್ಲಿ ಅಂತ ಕಾಲು ಎಳೆದಿದ್ದಾರೆ. ಹಾಗಾದ್ರೆ ಯಾಕೆ ಈ ಮಾತನ್ನ ಹೇಳಿದ್ರು ಡಿ ಕೆ ಶಿ ನೋಡೋಣ. ಜ್ವಾಲ ಕಡಿಮೆ ಆಗ್ತಾ ಇದೆ. ನಮ್ಮ ತುಮಕೂರು, ಬೆಂಗಳೂರು ನೆಕ್ಸ್ಟ್ ಎತ್ತಿನ ಹೊಳೆದು ನೀರು ಈಚೆ ತಗ್ದಿದೀವಿ. ಮತ್ತೆ ತುಮಕೂರು ಜಿಲ್ಲೆಯವರು ಮತ್ತು ಹಾಸನ ಜಿಲ್ಲೆಯವರು ಜಮೀನನ್ನು ಐಡೆಂಟಿಫೈ ಮಾಡಿದ್ದಾರೆ, ಅಪ್ಲೋಡ್ ಮಾಡಿ ನಮಗೆ ಹ್ಯಾಂಡ್ ಓವರ್ ಮಾಡಿ. ಚೀಫ್ ಮಿನಿಸ್ಟರ್ ಕೂಡ ಒಂದು ಸಪರೇಟ್ ಮೀಟಿಂಗ್ ಮಾಡ್ತೀನಿ, ಫಾರೆಸ್ಟ್ ಮಿನಿಸ್ಟರ್ ಕೂಡ ಹೇಳಿದ್ದೀವಿ. ಈಗ ಅದು ಕೆಲಸ ಮಾಡಬೇಕು, ಏನಾದ್ರು ಮಾಡಿ ನೆಕ್ಸ್ಟ್ ಇಯರ್ ಒಳಗಡೆ ತುಮಕೂರು ಮಧ್ಯದಲ್ಲಿ ಬಿಡುಗುಂಡು ಸಹ ಬಿಜೆಪಿ ಗವರ್ಮೆಂಟ್ ಪ್ಲಾನ್ನ ಚೇಂಜ್ ಮಾಡಿದ್ದಾರೆ. ಇದು ಗೈರುಗುಂಡು ಪ್ಲಾನ್ನ ಚೇಂಜ್ ಮಾಡಿದ್ದಾರೆ, ಒರಿಜಿನಲ್ ಪ್ಲಾನ್ ಚೇಂಜ್ ಆಗಿದೆ. ಸೊ ಅದಕ್ಕೆ ನಾನು ಸ್ಪಾಟ್ ವಿಸಿಟ್ ಮಾಡಬೇಕು. ಸ್ಪಾಟ್ ವಿಸಿಟ್ ಮಾಡಬೇಕಾದ್ರೆ ತುಮಕೂರಿಗೆ ಮಾಡೋದು ಅವಶ್ಯಕತೆ ಇದೆ. ನಮ್ಮ ದೊಡ್ಡಬಳ್ಳಾಪುರ ಏರಿಯಾ ಸೇರಿ ರೇಟ್ ವಿಚಾರದಲ್ಲಿ ಇಬ್ಬರು ಗಲಾಟೆ ಇದೆ. ನಮಗೆ ಇಬ್ಬರು ಒಂದೇ ರೇಟ್ ಕೊಡಿ ಅಂತ ಹೇಳ್ತಾರೆ. ಯಾಕೆಂದರೆ ಒಂದೇ ಮಧ್ಯ ಬಾರ್ಡ್ರು ಈ ರೋಡ್ ಭಾಗ ಮಾಡಿದಂಗೆ ತುಮಕೂರನ್ನ